ರಾಜನಪದ ಇದು ನಿಮ್ಮ ಯೂಟ್ಯೂಬ್ ವಾಹಿನಿ. ಹಾಗೇನೆ ಇಲ್ಲಿ ನಾನು ಜನಪದ ಪ್ರಸ್ತುತದ ಬಗ್ಗೆ ಮಾತಾಡಿದೆ. ಹೋದ ತಿಂಗಳು 30ನೇ ತಾರೀಕಿಗೆ ಎಂ ಎಂ ಕಲ್ಬುರ್ಗಿಯವರ ಹತ್ಯೆಯಾಗಿ 7 ವರ್ಷ ಕಳೆದು ಹೋಯ್ತು. ಇನ್ನು ಕೊಲೆಗಾರ ಯಾರು ಅಂತ ಸಿಕ್ಕಿಲ್ಲ, ಶಿಕ್ಷೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ ಆ ಕಳ್ಳನ ಹುಡುಕೋ ಧೈರ್ಯ ನಮಗಿಲ್ಲ. ಅದಕ್ಕೆ ಸತ್ಯ ಮಾತಾಡುವವರು ಇವತ್ತು ಸಾವಿಗೆ ಹೆದರಿದ್ರೆ ಸತ್ಯ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಕಲಬುರಗಿ ಅವ್ರ ಮೇಲೆ ಬರೆದಂತ ಒಂದು ಲಾವಣಿಯನ್ನ ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಕರೆ ಕೊಲ್ಲಕ್ಕಾದೀತೇನು ಅಂತಂದ್ರೆ ಶೀರ್ಷಿಕೆ ಸತ್ಯವಂತರಿಗೆ ಸಾವು ಇಲ್ಲ, ಅವರು ಸರಿಯಾಗಿಲ್ಲ ಮರಿಗೆ ಅಂತ ಸತ್ಯವಂತ ನೋಡಿ ನಮ್ಮ ಮಲಿನ ಕಲ್ಬುರ್ಗಿ ಆ ಕಾಲಬಹುದು ಮುರುಗಿ ಸತ್ಯ ಅಂದರೆ ಸತ್ಯ ಅಲ್ಲ ಅದರ ಅಪ್ಪನಂತ ಬದುಕು ಹಿಡಿದಿಟ್ಟ ಬೀಜ ಹಾಕು ಉಸಿಗಾಳಿ ಎಂದು ಕರ್ಪೂರದ ಎತ್ತರ ಕೈರಂಗಿಲ್ಲ ತಿಳುಕು ಅದಕ್ಕೆಲ್ಲಿ ಸ್ವಂತ ಬೆಳಕು ಸತ್ಯವಂತರಿಗೆ ಸಾವು ಇಲ್ಲ ಅವರು ಸರಿಯಂಗಿಲ್ಲ ಮರಗಿ ಅಂತ ಸತ್ಯವಂತ ನೋಡಿ ನಮ್ಮ ಮಲ್ಲಿ ನಾತ ಕಲ್ಲ ಮುರುಗಿ ಆ ಕಾಲ ಮುಗಿದು ಮುರುಗಿ ಒಂದು ಸತ್ಯವಂತರಿಗೆ ಸಾವು ಇಲ್ಲ ಅವರು ಸರಿಯಂಗಿಲ್ಲ ಮರಗಿ ಅವರು ಸರಿಯಂಗಿಲ್ಲ ಮರಗಿ ಅಂತ ಸತ್ಯವಂತ ನೋಡಿ ನಮ್ಮ ಮಲಿನಾಥ ಕಲಬುರಗಿ ಮಾರ್ಗ ಎಷ್ಟು ಮಹಾಮಾರ್ಗ ಒಂದು ಅವ ನಡೆದ ದಾರಿ ಬೆಳಕು ಹಗಲ ಮುಗುಲ ಬೆಳಕು ಸತ್ಯ ಶೋಧಕರ ಸಭಾದಾಗ ಅವನ ಉತ್ತರ ಉತ್ತರಿ ಬೆಳಕು ಇದ್ದಿದ್ದೆಲ್ಲ ಬೆಳಕು ಸತ್ಯವಂತರಿಗೆ ಸಾವು ಇಲ್ಲ ಅವರು ಸರಿಯಾಗಿಲ್ಲ ಮರಗಿ ಅವರು ಸರಿಯಾಗಿಲ್ಲ ಮರಗಿ ಅಂತ ಸತ್ಯವಂತ ನೋಡಿ ನಮ್ಮ ಮಲ್ಲಿನಾಥ ಕಲಬುರಗಿ ಕಾಲ
ಕಳಿಸಿದ್ದೇನೋ ನಾ ಇಲ್ಲಿ ಹೇಳಿದ್ ತಮ್ಗೆ ಅರ್ಥ ಆಗ್ತದೆ. ಬೀಜ ಯಾವುದು ಅಂದ್ರೆ ಸತ್ಯದ ಬೀಜ, ಸಂಶೋಧನೆಯ ಬೀಜ, ಸದಾಶಯದ ಬೀಜ. ಅದನ್ನ ಎಲ್ಲಿ ನಾವು ಬಿತ್ತೀವಿ ಅಲ್ಲಿ ಅದು ಬೆಳಿ ಆಗ್ಬೇಕು ಅಂತ. ಬೀಜ ಒಳಗ ಅದು ಬಿತ್ತ ಮಾಲ ಬೆಳಿ ಆಗದಿಸ್ತಿದ್ದೇನು, ಬಳಕ ತುಂಬಿಸ್ತಿದ್ದೇನು. ಬೀಜ ಒಳಗ ಅದು ಬಿತ್ತ ಮಾಲ ಬೆಳಿ ಆಗದಿಸ್ತಿದ್ದೇನು, ಬಳಕ ತುಂಬಿಸ್ತಿದ್ದೇನು. ಮತ್ತೆ ಅರಿವಿ ಹೊಚ್ಚಿ ಸೂರ್ಯ ಮುಚ್ಚಿ ಮರಿ ಮಾಡಕ್ಕಾದಿತೇನು, ಕರೆ ಕೊಲಕ್ಕಾದಿತೇನು. ಸತ್ಯವಂತರಿಗೆ ಸಾವು ಇಲ್ಲ, ಅವನು ಸರಿಯಾಗಿಲ್ಲ ಮರಿಗೀರಿ, ಅವನು ಸರಿಯಾಗಿಲ್ಲ ಮರಿಗೀರಿ. ನನ್ನ ಸತ್ಯವಂತ ನೋಡ್ರಿ ನಮ್ಮ ಮಲ್ಲಿನಾಥ ಕಲ್ಬುರಿಗಿ ಕಾಣಬಹುದುಗಿ. ಕೊನ್ನೂರ ಚಿನ್ನುಮಾಯಿ ಕಂದ ಬಾಪುವ ಉಸಿರನ್ನ ಹುಡಿ ಕನಸು, ಸುಳ್ಳಿನ ಮೇಲೆ ಕುಣಸು ಕರೆದಾಗ ಬಂದು ಸರಿ ತಾರಿ ತೋರಿದ ಗಲ್ಬುರುಗಿದಂತ ಮನಸ್ಸು, ಅವ ತುಂಬಿ ಕನಸ ಮನಸ್ಸು. ಸತ್ಯವಂತರಿಗೆ ಸಾವು ಇಲ್ಲ, ಅವನು ಸರಿಯಾಗಿಲ್ಲ ಮರಿಗೀರಿ, ಸರಿಯಾಗಿಲ್ಲ ಮರಿಗೀರಿ. ಅಂತ ಸತ್ಯವಂತ ನೋಡ್ರಿ ನಮ್ಮ ಮರಿನ.